ತಾಳಿ ಕಟ್ಟಿದ ಗಂಡ ಕುಡುಕನಾಗಲಿ ಕೆಡುಕನಾಗಲಿ, ಮದುವೆ ಬಂಧನಕ್ಕೆ ಒಳಗಾದ ಮೇಲೆ ಗಂಡನ ಕಷ್ಟದಲ್ಲಿ ಪತ್ನಿ, ಪತ್ನಿಯ ನೋವಲ್ಲಿ ಗಂಡ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅದೆಷ್ಟೇ ನೋವು ಅನುಭವಿಸಿದರೂ ಕೂಡ ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ಪರ ಪಣತೊಟ್ಟು ನಿಂತಿದ್ದಾರೆ. ಆತನನ್ನು ಹೊರತರೋದಕ್ಕೆ ಮಾಡ್ತಾ ಇರೋ ಸರ್ಕಸ್ನಲ್ಲಿ ವಿಜಯಲಕ್ಷ್ಮಿಗೆ ಮೊದಲ ಜಯ ಸಿಕ್ಕಿದೆ. ಕೇಸ್ ಕೈಗೆತ್ತಿಕೊಳ್ಳೋದಕ್ಕೆ ಪ್ರಸಿದ್ಧ ಲಾಯರ್ ಒಪ್ಪಿದ್ದಾರಂತೆ. ಹಾಗಿದ್ರೆ ದರ್ಶನ್ಗೆ ರಿಲೀಫ್ ಸಿಗತ್ತಾ? ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಹತ್ಯೆ ಮಾಡಿರುವ ಆರೋಪದ ಮೇಲೆ ದರ್ಶನ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಾಲದ ಡಿಬಾಸ್ ಕತೆ ಇನ್ನೇನು ಮುಗಿದೇ ಹೋಯ್ತು ಅನ್ನೋ ಸಮಯದಲ್ಲಿ ದರ್ಶನ್ ಬೆನ್ನಿಗೆ ನಿಂತಿರೋದು ಅಂದ್ರೆ ಅದು ಸಪ್ತಪದಿ ತುಳಿದ ಪತ್ನಿ ವಿಜಯಲಕ್ಷ್ಮಿ ಮಾತ್ರ. ಜಾಮೀನು ಕೊಡಿಸಲು ವಿಜಯಲಕ್ಷ್ಮಿ ಕಸರತ್ತು, ಕೇಸ್ ಕೈಗೆತ್ತಿಕೊಳ್ಳಲು ಸಿವಿ ನಾಗೇಶ್ ಅಸ್ತು. ದರ್ಶನ್ಗೆ ಜಾಮೀನು ಕೊಡಿಸಲು ವಿಜಯಲಕ್ಷ್ಮಿ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದು, ನಿನ್ನೆ ಸಂಜೆ ಸಿವಿ ನಾಗೇಶ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಕೇಸ್ ಕೈಗೆತ್ತಿಕೊಳ್ಳಲು ಸಿವಿ ನಾಗೇಶ್ ಒಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಅದರಂತೆ ಇಂದು ಬೆಳಿಗ್ಗೆ ಸಿವಿ ನಾಗೇಶ್ ಜೂನಿಯರ್ಸ್ ದರ್ಶನ್ನ ಭೇಟಿ ಮಾಡಿ ಘಟನೆಯ ವಿವರ ಪಡೆದಿದೆ ಎನ್ನಲಾಗ್ತಾ ಇದೆ. ಈ ಮೂಲಕ ಪ್ರಕರಣ ಮತ್ತೆ ರೋಚಕ ತಿರುವು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇಬ್ಬರು ಬಲಿಷ್ಠ ಆಪೋನೆಂಟ್ ಮತ್ತು ಬಲಿಷ್ಠ ಪ್ರಾಸಿಕ್ಯೂಷನ್. ಇನ್ನೊಂದು ಕಡೆ ಸರ್ಕಾರದಿಂದಲೂ ಅತಿ ಹೆಚ್ಚು ಕನ್ವಿಕ್ಷನ್ ರೇಟ್ ಹೊಂದಿರೋ ಎಸ್ಪಿಪಿ ಪ್ರಸನ್ನ ಕುಮಾರ್ ನೇಮಕ ಮಾಡಲಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲು ಪ್ರಬಲವಾದ ವಕೀಲರ ಅವಶ್ಯಕತೆ ಇದೆ. ಹೀಗಾಗಿ ಖುದ್ದು ಕಮಿಷನರ್ ದಯಾನಂದ್ ಅವರೇ ಎಸ್ಪಿಪಿ ಪ್ರಸನ್ನ ಕುಮಾರ್ ನೇಮಕಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ದಯಾನಂದ್ ಮನವಿ ಮೇರೆಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ನೇಮಕ ಮಾಡಲಾಗಿದೆ. ಕಾನೂನಿನ ಬಲೆಗೆ ಸಿಲುಕಿಸಲು ಪ್ರಸನ್ನ ಕುಮಾರ್ ಆಯ್ಕೆ. ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋ ಪ್ರಸನ್ನ ಕುಮಾರ್. ಪ್ರಸನ್ನ ಕುಮಾರ್ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿದ್ದು ದರ್ಶನ್ ಆ್ಯಂಡ್ ಗ್ಯಾಂಗ್ ಕಾನೂನಿನ ಕುಣಿಕೆಗೆ ಸಿಲುಕಿಸಲು ಇವರನ್ನ ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಸಿಬಿಐ, ಇಡಿ, ಎನ್ಐಎ ಪರ ವಾದಿಸಿ ಆರೋಪಿಗಳಿಗೆ ಪ್ರಸನ್ನ ಕುಮಾರ್ ಶಿಕ್ಷೆ ಕೊಡಿಸಿದ್ದಾರೆ. ಹೀಗಾಗಿ ಪ್ರಸನ್ನ ಕುಮಾರ್ ನೇಮಕಕ್ಕೆ ದಯಾನಂದ್ ಬಲವು ತೋರಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ತನಿಖೆಯಲ್ಲೂ ಪೊಲೀಸರಿಗೆ ಪ್ರಸನ್ನ ಕುಮಾರ್ ಹಲವು ಸಲಹೆಗಳನ್ನ ನೀಡಿದ್ದಾರಂತೆ. ಒಂದ್ ಕಡೆ ಪ್ರಬಲ ಪ್ರಾಸಿಕ್ಯೂಷನ್, ಮತ್ತೊಂದ್ ಕಡೆ ಯಶಸ್ವಿ ವಕೀಲರೆಂದು ಹೆಸರಾದ ಸಿವಿ ನಾಗೇಶ್. ಹೀಗಿರುವಾಗ ದರ್ಶನ್ ಕೇಸ್ನಲ್ಲಿ ಇಬ್ಬರು ಘಟಾನುಘಟಿಗಳು ವಾದ ಪ್ರತಿವಾದಕ್ಕೆ ನಿಂತಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ ಕೋರ್ಟ್ ಕಟಕಟಿಯಲ್ಲಿ ಮತ್ತಷ್ಟು ರೋಚಕತೆ ಪಡೆಯುವುದರಲ್ಲಿ ಡೌಟೇ ಇಲ್ಲ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.